ಕುಮಟಾ ತಾಲೂಕಿನ ಮಿರ್ಜಾನ್ ಕೋಡ್ಕಣಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಲಾಯಿತು. ಕುಮಟಾ ತಾಲೂಕಿನ ಮಿರ್ಜಾನ್ ಕೋಡ್ಕಣಿಯ ಜನತಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ನಡೆದ ಪರಿಸರ ದಿನಾಚರಣೆಯಲ್ಲಿ ಶಾಲಾ ಮುಖ್ಯೋಧ್ಯಾಪಕ ವಿಪಿ ಶಾನ್ಬಾಗ್ ಮಾತನಾಡಿ, ಭೂಮಿಯ ಮೇಲೆ ಬುದ್ಧಿ ಇರುವ ಏಕೈಕ ಜೀವಿ ಎನಿಸಿರುವ ಮಾನವ ತನ್ನ ಸ್ವಾರ್ಥ ಸಾಧನೆಗಾಗಿ ಪ್ರಕೃತಿಯ ಮೇಲೆ ಅವ್ಯಾಹತ ದಾಳಿ ನಡೆಸುತ್ತಾ ಬಂದಿರುವ ಪರಿಣಾಮವಾಗಿ ಪರಿಸರ ಸಂರಕ್ಷಿಸುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಂದು ಭೂಮಿ ಜೀವಿ ಇರಬೇಕಾದರೆ ಪ್ರತಿಯೊಬ್ಬರೂ ಪರಿಸರ ರಕ್ಷಿಸಲು ಪಣ ತೊಡಬೇಕು. ಇದರಲ್ಲಿ ವಿದ್ಯಾರ್ಥಿಗಳ ಪಾತ್ರ ಪ್ರಮುಖವಾಗಿದ್ದು, ನೀರನ್ನು ಹಿತಮಿತವಾಗಿ ಬಳಸಿ ಶಾಲೆ ಮನೆಗಳಲ್ಲಿ ಕಸಬಿದ್ದರೆ ಅದನ್ನು ಸ್ವಚ್ಛಗೊಳಿಸುವ ಮೂಲಕ ದೇಶಕ್ಕೆ ತಮ್ಮ ಕಾಣಿಕೆ ನೀಡಬೇಕು ಎಂದರು. ಈ ಭೂಮಿಯ ಮೇಲೆ ಜೀವಿಗಳು ಉಳಿಯಬೇಕು ಅಂತಾದ್ರೆ, ಈ ಭೂಮಿ ಇರಬೇಕು ಅಂತಾದ್ರೆ ನಾವು ಪರಿಸರವನ್ನು ರಕ್ಷಿಸುವ ಅಗತ್ಯತೆ ಇದೆ ಎನ್ನುವುದನ್ನು ಮನಗಂಡಂತಹ ಮನುಷ್ಯ ಪ್ರತಿ ವರ್ಷ ಈ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಜಾಗೃತಿಯನ್ನ ಮೂಡಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಶಾಲೆ ಕಾಲೇಜುಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿ ವಿದ್ಯಾರ್ಥಿಗಳಿಗೆ, ಮುಂದಿನ ನಾಗರಿಕರು, ಮುಂದೆ ಈ ಭೂಮಿಯ ಮೇಲೆ ಬಾಳುವವರು, ನೀವು ಇದರ ಬಗ್ಗೆ ಜಾಗೃತಿಯನ್ನು ಹೊಂದಬೇಕು. ಪರಿಸರವನ್ನು ರಕ್ಷಿಸಲಿಕ್ಕೆ ನಿಮ್ಮಿಂದ ಆದಂತಹ ಪ್ರಯತ್ನವನ್ನು ಮಾಡಬೇಕು. ಸಣ್ಣ ಪುಟ್ಟ ಸಂಗತಿಗಳನ್ನು ಮಾಡಲು ಸಾಕಾಗ್ತವೆ, ಅದು ದೊಡ್ಡ ಕೊಡುಗೆಯಾಗಿ ಪರಿಣಮಿಸುತ್ತವೆ. ಈಗಾಗಲೇ ನೀವು ಹೇಳಿದ್ದೀರಿ, ನೀರಿನ ಸಂರಕ್ಷಣೆ, ನೀರನ್ನ ಎಷ್ಟು ಬೇಕೋ ಅಷ್ಟು ಬಳಸಬೇಕು, ಇದು ನಿಮ್ಮ ಕೃತಿಯಲ್ಲಿ ಬರಬೇಕು. ಪತ್ರಕರ್ತ ಬಿ ಡಿ ಶಾನ್ಬಾಗ್ ಮಾತನಾಡಿ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುವ ವೇಳೆ 50%ರಷ್ಟಿದ್ದ ಅರಣ್ಯ ಸಂಪತ್ತು ಕಾಡುಗಳ್ಳರ ಕೊಡಲಿಯೇಟಿಗೆ ಬಲಿಯಾಗಿ 20%ಕ್ಕೆ ಇಳಿದಿದೆ. 45 ವರ್ಷಗಳ ಹಿಂದೆ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ 140 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟರೆ ದೇಶಕ್ಕೆ 140 ಕೋಟಿ ಮರಗಳು ಉದ್ಭವವಾಗುತ್ತದೆ ಎಂದಿದ್ದರು. ಆದರೆ ಅದು ಕಾರ್ಯರೂಪಕ್ಕೆ ಬರದೇ ಇದ್ದದ್ದು ಇಂದಿನ ಯುವ ಜನತೆ ದೇಶದ ಆಸ್ತಿಯಾಗಿದ್ದು, ಯುವಕರು ಪರಿಸರ ಸಂರಕ್ಷಣೆಗೆ ಮುಂದಾದರೆ ದೇಶದ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು. ಶಾಲಾ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆ ಕುರಿತಾದ ಭಾಷಣ ಗಾಯನದ ಮೂಲಕ ಪ್ರಚುತ್ತರ ಪಡಿಸಿದರು. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕ ರಾಜು ರಾಮಾನಾಯ್ಕ ಪರಿಸರ ರಕ್ಷಣೆ ಕುರಿತು ಸುಶ್ರಾವ್ಯವಾಗಿ ಹಾಡಿದರು. ಹೊಣೆ ಹೊತ್ತ ಮೇಲೆ ಅದನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವ ಕರ್ತವ್ಯ ಕೂಡ ನಮ್ಮದಾಗಿರುತ್ತದೆ. ಹೌದು, ಮಾನವರಲ್ಲಿ ಇರುವ ಒಂದು ಮೂಢನಂಬಿಕೆ ಏನೆಂದರೆ ಪ್ರಕೃತಿಯು ನಮ್ಮ ಜೀವನದ ಒಂದು ಭಾಗವೇಳಿ, ಆದರೆ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ಎಂಬುದನ್ನು ಯಾವ ಮಾನವನು ತಿಳಿದಿರುದುಕೊಂಡಿರುತ್ತಾನೋ ಆ ಮಾನವನು ಪರಿಸರ ನಾಶದಂತಹ ದುಸ್ಸಾಹಸಕ್ಕೆ ಕೈ ಹಾಕಲಾರ. ಈಚೆ ಆರಂಭೆ ಕೊಂಬೆಗಳು ನೆರಳುಗೂಡಲಿತ್ತು, ಆಚೆ ಈಚೆ ಆರಂಭೆ ಕೊಂಬೆಗಳು ನೆರಳುಗೂಡಲಿತ್ತು, ಅನುಗಾಲವು ಪ್ರಾಣವಾಯು ಮರ ಊರಿಗೊಂದುವನ ಪ್ರಗತಿ ಭಾರತದ ಅಭಿ. ಶಾಲಾ ಶಿಕ್ಷಕ ವೃಂದದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಕ ವಿಕ್ರಮ ನಾಯ್ಕ ಸ್ವಾಗತಿಸಿದರು. ಶಿಕ್ಷಕಿ ಉಮಾ ಹೆಗಡೆ ನಿರೂಪಿಸಿದರು. ರಾಜು ನಾಯ್ಕ ಸ್ವಾಗತಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.